ಹಲೋ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ಸೆಕ್ಯುಲರ್ ಟಿವಿ. ನಾನು ಶ್ರುತಿ ನೀರಾಯ. ಇದೀಗ ದಸರಾ ಹಬ್ಬ ಬಂತು. ಎಲ್ಲ ಮನೆಯಲ್ಲೂ ಕೂಡ ಅಷ್ಟೇ, ನವರಾತ್ರಿ ಹಬ್ಬಕ್ಕೆ ಮಹಿಳೆಯರು ಸ್ಪೆಷಲ್ ಆಗಿ ದೇವಿಯನ್ನು ಆರಾಧನೆ ಮಾಡುವಂತಹ ಈ ಒಂದು ದಿನಗಳಲ್ಲಿ ಯಾವ ಬಟ್ಟೆಗಳನ್ನು ಧರಿಸಿದ್ರೆ ಒಳ್ಳೆಯದು, ಯಾವ ಬಟ್ಟೆಗಳನ್ನು ಧರಿಸಿದ್ರೆ ನಮಗೆ ಯಶಸ್ಸು ಸಿಗುತ್ತೆ ಅನ್ನೋದರ ಬಗ್ಗೆ ಇವತ್ತು ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ದುರ್ಗಾ ದೇವಿಯ 9 ರೂಪಗಳನ್ನು ಈ ದಿನ ಪೂಜಿಸಲಾಗುತ್ತೆ. ಈ ಒಂದು 9 ದಿನಗಳು ದೇವಿಯನ್ನು ಆರಾಧನೆ ಮಾಡಿದರೆ ನಮಗೆ ತುಂಬ ಒಳ್ಳೆಯದು. ಯಾವ ದಿನದಂದು ನೀವು ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸಿ ದುರ್ಗಾ ಮಾತೆಯನ್ನು ಮೆಚ್ಚಿಸಬಹುದು ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ತೀನಿ. ನವರಾತ್ರಿ ಹಬ್ಬವನ್ನು ದೇಶದ ವಿವಿಧ ಭಾಗಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಆಚರಿಸಲಾಗುತ್ತೆ. 9 ದೇವತೆಗಳು ತಮ್ಮದೇ ಆದಂತಹ ನಿರ್ದಿಷ್ಟ ಬಣ್ಣವನ್ನು ಇಷ್ಟಪಡ್ತಾರೆ ಅಂತ ನಂಬಲಾಗಿದೆ. ಈ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜಿಸೋದ್ರಿಂದ ದೇವಿಯು ಪ್ರಸನ್ನಳಾಗ್ತಾಳೆ. ಪ್ರತಿದಿನ ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ಅನ್ನೋದನ್ನು ಒಂದೊಂದಾಗಿಯೇ ಹೇಳ್ತಾ ಹೋಗ್ತೀನಿ. ಮೊದಲನೇ ದಿನ, ನವರಾತ್ರಿಯ ಮೊದಲ ದಿನ, ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು. ಈ ದಿನ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತೆ. ಶೈಲಪುತ್ರಿ ದೇವಿಗೆ ಹಳದಿ ಬಣ್ಣ ಅಂದರೆ ತುಂಬ ಇಷ್ಟ. ಇದನ್ನು ಧರಿಸಿ ಪೂಜಿಸೋದ್ರಿಂದ ಶುಭವಾಗುತ್ತೆ. ಇನ್ನು ಎರಡನೇ ದಿನ, ಎರಡನೇ ದಿನ ಹಸಿರು ಬಟ್ಟೆ ಧರಿಸಬೇಕು. ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ಈ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತೆ. ಈ ಬಣ್ಣವನ್ನು ಸಮೃದ್ಧಿ ಹಾಗೂ ಪ್ರಗತಿಯ ಸಂಕೇತ ಅಂತ ಹೇಳಲಾಗುತ್ತೆ. ದೇವಿಯನ್ನು ಮೆಚ್ಚಿಸಲು ಈ ದಿನ ನೀವು ಹಸಿರು ಬಣ್ಣವನ್ನು ಧರಿಸಿದರೆ ತುಂಬ ಒಳ್ಳೆಯದು. ಇನ್ನು ಮೂರನೆಯ ದಿನ, ನವರಾತ್ರಿಯ ಮೂರನೆಯ ದಿನದಂದು ಚಂದ್ರಘಂಟ ದೇವಿಯನ್ನು ಪೂಜಿಸಲಾಗುತ್ತೆ. ದಟ್ಟ ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು. ಈ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜಿಸೋದ್ರಿಂದ ದೇವಿಯ ಅನುಗ್ರಹ ದೊರೆಯುತ್ತೆ. ಇನ್ನು ನಾಲ್ಕನೆಯ ದಿನ, ನವರಾತ್ರಿಯ ನಾಲ್ಕನೆಯ ದಿನದಂದು ಕೂಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತೆ. ಈ ದಿನ ಭಕ್ತರು ಕಿತ್ತಳೆ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜಿಸಲೇಬೇಕು. ಇದು ದೇವಿಗೆ ತುಂಬ ಇಷ್ಟ. ನಿಮಗೆ ಜೀವನದಲ್ಲಿ ಯಶಸ್ಸು ಕೂಡ ಲಭ್ಯವಾಗುತ್ತೆ. ಇನ್ನು ಐದನೆಯ ದಿನ, ನವರಾತ್ರಿಯ ಐದನೆಯ ದಿನದಂದು ಸ್ಕಂದ ಮಾತೆಯನ್ನು ಪೂಜಿಸಲಾಗುತ್ತೆ. ಈ ದಿನ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ಒಳ್ಳೆಯದು. ಈ ಬಣ್ಣವು ಶಾಂತಿಯ ಸಂಕೇತವಾಗಿದೆ. ಹಾಗೆಯೇ ಮಾತೆಗೆ ಬಿಳಿ ಬಣ್ಣ ಅಂದರೆ ತುಂಬ ಇಷ್ಟ. ಇನ್ನು ಆರನೆಯ ದಿನ, ನವರಾತ್ರಿಯ ಆರನೆಯ ದಿನದಂದು ಮಹಾಕಾತ್ಯಾಯಿಣಿ ದೇವಿಯನ್ನು ಪೂಜಿಸಲಾಗುತ್ತೆ. ದೇವಿಗೆ ಕೆಂಪು ಬಣ್ಣ ಅಂದರೆ ತುಂಬ ಇಷ್ಟ. ಈ ಬಣ್ಣವು ಅದೃಷ್ಟ, ಉತ್ಸಾಹ, ಧೈರ್ಯ ಹಾಗೂ ಹೊಸ ಜೀವನದ ಸಂಕೇತವಾಗಿದೆ. ಇನ್ನು ನವರಾತ್ರಿಯ ಏಳನೇ ದಿನ, ಈ ದಿನ ಮಹಾಕಾಳಿಯನ್ನು ಪೂಜಿಸಲಾಗುತ್ತೆ. ಈ ದಿನ ಪೂಜೆಯಲ್ಲಿ ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸೋದು ತುಂಬ ನಮಗೆ ಲಕ್ಕಿ ಅಂತ ಪರಿಗಣಿಸಲಾಗುತ್ತೆ. ಇನ್ನು ಎಂಟನೆಯ ದಿನಕ್ಕೆ ಬಂದರೆ, ನವರಾತ್ರಿಯ ಎಂಟನೇ ದಿನದಂದು ಮಹಾಗೌರಿಯನ್ನು ಪೂಜಿಸಲಾಗುತ್ತೆ. ಈ ದಿನ ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜಿಸಬೇಕು. ದೇವಿಗೆ ಗುಲಾಬಿ ಬಣ್ಣ ಅಂದರೆ ತುಂಬ ಇಷ್ಟ. ಇನ್ನು ಕೊನೆಯದಾಗಿ ಒಂಬತ್ತನೇ ದಿನ, ನವರಾತ್ರಿಯ ಒಂಬತ್ತನೇ ದಿನದಂದು ಮಾ ಸಿದ್ಧಿದಾತ್ರಿಯನ್ನು ಪೂಜಿಸಲಾಗುತ್ತೆ. ಈ ದಿನ ನೇರಳೆ ಬಣ್ಣದ ಬಟ್ಟೆಯನ್ನು ಧರಿಸೋದು ತುಂಬ ಲಕ್ಕಿ ಅಂತ ಹೇಳ್ತಾರೆ. ಇದರಿಂದ ದೇವಿಯ ಅನುಗ್ರಹ ಕೂಡ ದೊರೆಯುತ್ತೆ.
ನೋಡಿದ್ರಲ್ಲ ವೀಕ್ಷಕರೇ, ದೇವಿಗೆ ಯಾವ ಬಣ್ಣ ಅಂದರೆ ತುಂಬ ಇಷ್ಟ ಅಂತ, ಹಾಗೆಯೇ ಈ ಒಂದು 9 ಬಣ್ಣಗಳನ್ನು ನೀವು ದಿನಾಲು ಒಂದೊಂದು ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ತುಂಬ ಲಕ್ಕಿ ಅಂತ ಹೇಳಲಾಗುತ್ತೆ. ಜೀವನದಲ್ಲಿ ಯಶಸ್ಸು, ಆರೋಗ್ಯ, ಸಮೃದ್ಧಿ ಎಲ್ಲನೂ ಸಿಗುತ್ತೆ ಅನ್ನುವಂಥದ್ದು. ಈ ಹಿಂದೆಯೂ ಹಿಂದೂ ಪುರಾಣಗಳ ಪ್ರಕಾರ ಇಂತಹ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ದೇವಿಗೂ ಒಳ್ಳೆಯದು, ಹಾಗೆಯೇ ನಮ್ಮ ಜೀವನದಲ್ಲೂ ಕೂಡ ನಾವು ಯಶಸ್ಸನ್ನು ಗಳಿಸ್ಬೋದು ಅನ್ನುವಂತಹ ಪ್ರತೀತಿ ಕೂಡ ಇದೆ. ನೀವು ಕೂಡ ನಿಮ್ಮ ಹತ್ತಿರದ ದೇವಸ್ಥಾನಕ್ಕೆ ಹೋದರೆ ಈ ಥರದ ಬಟ್ಟೆಗಳನ್ನು ಧರಿಸಿ ಜೀವನದಲ್ಲಿ ಇನ್ನೂ ಖುಷಿ ಕಾಣಿ ಅಂತ ಹೇಳ್ತೀವಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.